ಸಾಂಕ್ರಾಮಿಕ ರೋಗ ಕೊರೋನಾದ ವಿರುದ್ಧ ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ಹೋರಾಟವನ್ನು ಮಾಡ್ತಿರುವಂತಹ ಸಂದರ್ಭದಲ್ಲಿ ಪರಂಪೂಜ್ಯ ಡಾಕ್ಟರ್ ವೀರೇಂದ್ರ ಹೆಗ್ಗಡೆ ಅವರು ಎಲ್ಲ ಕರ್ನಾಟಕ ರಾಜ್ಯದಾದ್ಯಂತ ಒಂದೇ ಕಳೆದ 15 ತಾರೀಕಿನಿಂದ ಒಂದು 15 ದಿವಸ ನಮ್ಮ ಎಲ್ಲಾ ರಾಜ್ಯದಲ್ಲಿ 350 ಗಾಡಿ ವಾಹನವನ್ನ ಉಚಿತವಾಗಿ ಕೊಟ್ಟು ಯಾರಾದ್ರೂ ಪೇಷಂಟ್ಗಳು ಮನೆಯಲ್ಲಿ ಮನೆಯಿಂದ ಆಸ್ಪತ್ರೆಗೆ ಆಸ್ಪತ್ರೆಯಿಂದ ಮನೆಗೆ ಒಂದು ಓಡಿಕೆ ಒಂದು ಉಚಿತ ವ್ಯವಸ್ಥೆ ಮಾಡಿಕೊಟ್ಟಿದ್ರು. ವಿವಿಧ ರಾಜ್ಯದ ವಿವಿಧ ಜಿಲ್ಲೆಯ ಸಾರ್ವಜನಿಕ ಆಸ್ಪತ್ರೆಗಳಿಗೆ ಒಂದು ಉಚಿತವಾದ ಆಕ್ಸಿಜನ್ ಬಳಸಿಕೊಂಡು ವ್ಯವಸ್ಥೆ ಮಾಡ್ತಾ ಇದ್ದಾರೆ. ಇವತ್ತಷ್ಟೇ ಬೆಳಿಗ್ಗೆ ನಮ್ಮ ಕರ್ನಾಟಕ ಗಣ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳ ಒಂದು ಕೈಯಲ್ಲಿ ಒಂದು 300 ಆಕ್ಸಿಜನ್ ಕಾನ್ಸಂಟ್ರೇಟರ್ಗಳನ್ನ ಬೇರೆ ಬೇರೆ ಪ್ರದೇಶದ ಸರ್ಕಾರಿ ಆಸ್ಪತ್ರೆಗಳಿಗೆ ಕೊಡುವಂತಹ ಕೆಲಸವನ್ನು ಇವತ್ತು ಉದ್ಘಾಟನೆ ಮಾಡಿಸಿದ್ದಾರೆ. ಹಾಗೆ ವೆಂಟಿಲೇಟರ್ಗಳನ್ನು ಕಳಿಸಿಕೊಡ್ತಾ ಇದ್ದಾರೆ. ನಮ್ಮ ತಾಲೂಕಿಗೆ ಕೂಡ ಮುಂದಿನ ದಿನದಲ್ಲಿ ಒಂದು 5 ಏನು ಆಕ್ಸಿಜನ್ ಕಾನ್ಸಂಟ್ರೇಟರ್ ಕಳಿಸಿಕೊಟ್ಟು ಯಾರಿಗಾದ್ರೂ ಇಲ್ಲಿಂದ ಆಸ್ಪತ್ರೆ ಡಿಸ್ಚಾರ್ಜ್ ಆಗಿ ಮನೆಯಲ್ಲಿ ಹೋಗಿ ಸ್ವಲ್ಪ ಆಕ್ಸಿಜನ್ ಬೇಕಂತಾದ್ರೆ ಅವರಿಗೆ ಸಹಕಾರವನ್ನು ಕೊಡುವಂತಹ ಕೆಲಸವನ್ನು ಮಾಡ್ತಾ ಇದೀವಿ. ಇವತ್ತು ಚಿಂತಾಮಣಿಯಲ್ಲಿ ಸುಮಾರು ಒಂದು 1,500 ಜನರ ಒಂದು 15 ದಿವಸದಿಂದ 45 ಜನ ಭಿಕ್ಷುಕರು ಮತ್ತು ನಿರ್ಗತಿಗರಿಗೆ ಪ್ರತಿದಿನ ಮಧ್ಯಾಹ್ನ ಮತ್ತು ರಾತ್ರಿ ಒಂದು ಉಚಿತವಾದ ಊಟದ ವ್ಯವಸ್ಥೆಯನ್ನು ಮಾಡುವಂತಹ ಕೆಲಸವನ್ನು ಮಾಡಿದ್ದೇವೆ. ಈಗಷ್ಟೇ ನಿನ್ನೆಷ್ಟು ನಾವು ಮಂಜೂರತೆಯನ್ನು ಪಡ್ಕೊಂಡಿದ್ದೇವೆ. ನಮ್ಮ ತಾಲೂಕಲ್ಲಿ ಕೂಡ ಎಷ್ಟೋ ಜನ ನಮ್ಮ ಇಡೀ ರಾಜ್ಯದಲ್ಲಿ ಕೆಲಸವನ್ನು ಮಾಡ್ತಿದೆ. ಈ ಸ್ವಸಹಾಯ ಸಂಘದ ಒಂದು ವ್ಯವಸ್ಥೆಯಲ್ಲಿ ಕೂಡ ಈ ಸಾಲವನ್ನು ಪಡ್ಕೊಂಡು ಸಾಲವನ್ನು ಕಟ್ಟುವಂತಹ ಕೆಲಸವನ್ನು ನಮ್ಮೆಲ್ಲ ಬಂಧುಗಳು ಮಾಡ್ತಾ ಇದ್ದಾರೆ. ಈ ಒಂದು ಸಮಸ್ಯೆಯ ಅವಧಿಯಲ್ಲಿ ಪರಮಪೂಜ್ಯ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆ ಅವರು ಈ ಒಂದು ಏನು ಸಾಲದ ವ್ಯವಸ್ಥೆ ಇದೆ ಅದನ್ನ ಸಾಮರ್ಥ್ಯ ಇದ್ದವರು ಮಾತ್ರ ಕಟ್ಟಿ ಸಾಮರ್ಥ್ಯ ಇಲ್ಲದವರು ಕಷ್ಟದಲ್ಲಿದ್ದವರು ಅವರಿಗೆ ಮುಂದಕ್ಕೆ ನಾವು ಅವಕಾಶ ಮಾಡಿಕೊಡ್ತೀವಿ ಅಂತ ಒಂದು ಬಹಳ ಒಂದು ದೊಡ್ಡ ಉಪಯೋಗವನ್ನು ಪ್ರಜೆಗಳನ್ನು ಇವತ್ತು ನಮಗೆ ಮಾಡಿಕೊಟ್ಟಿದ್ದಾರೆ. ಹಾಗಾಗಿ ಇವತ್ತು ಕೂಡ ನಮ್ಮ ತಾಲೂಕಿನ ದಂಡಾಧಿಕಾರಿಗಳ ಒಂದು ನಮಗೆ ಸೂಚನೆ ಕೊಟ್ಟು ನಮ್ಮಲ್ಲಿರುವಂತಹ ಎಲ್ಲ ಒಂದು ಪೇಷಂಟ್ಗಳಿಗೆ ಒಂದು ಹಣ್ಣಂಪಲಿನ ಕಿಟ್ ಅನ್ನ ಒದಗಿಸಿಕೊಡ್ಬಹುದು ಅಂತ ಕೇಳಿದಾಗ ನಮ್ಮ ಪ್ರಕಾಶ್ ಅವರು ಮನವಿ ಮಾಡಿಕೊಂಡ್ರು. ಹಾಗೆ ಆ ವಿಚಾರವನ್ನ ನಮ್ಮ ಪೂಜ್ಯ ಹೆಗ್ಡೆ ಗಮನಕ್ಕೆ ತಂದು ಅವರು ತಕ್ಷಣಕ್ಕೆ ಇದು ತಕ್ಷಣ ನೀವು ಮಾಡಬೇಕು ಅಂತ ಹೇಳಿ ನಮ್ಗೆ ಆದೇಶ ಕೊಟ್ಟ ಪ್ರಕಾರವಾಗಿ ಇವತ್ತು ನಾವು ಅದನ್ನ ಕೊಡ್ತಾ ಇದ್ದೇವೆ. ಇದು ಒಂದು ಏನು ಸಾಂಕೇತಿಕವಾಗಿ ನಾವು ಸಹಕಾರ ಮಾಡ್ತಿರೋ ಒಂದು ದೊಡ್ಡ ವಿಷಯ ಅಂತ ಹೇಳಿ ತಿಳ್ಕೊಳ್ಳೋದಿಲ್ಲ. ಆದ್ರೆ ಈ ಒಂದು ಸಣ್ಣ ಕಾರ್ಯದಲ್ಲಿ ಕೂಡ ನಮಗೆ ಒಂದು ಭಾಗವಹಿಸಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ನಮ್ಮ ತಾಲೂಕಿನ ದಂಡಾಧಿಕಾರಿಗಳಿಗೆ ಶಿರಸ್ತಾರರಿಗೆ ಮತ್ತು ಇಲ್ಲಿನ ಎಲ್ಲ ವ್ಯವಸ್ಥಾಪಕರಿಗೆ ನಾವು ಧನ್ಯವಾದ ಅರ್ಪಿಸಿಕೊಂಡು ಇಂಥ ಒಂದು ಪುಣ್ಯ ಕಾರ್ಯದಲ್ಲಿ ಅವರು ಭಾಗವಹಿಸಲಿಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಪೂಜ್ಯರಿಗೆ ಕೂಡ ವಂದಿಸಿಕೊಂಡು ನನ್ನ ಮಾತನ್ನು ದೈನಂದಿನ ಸುದ್ದಿಗಳು ಹಾಗೂ ಮಾಹಿತಿಯನ್ನು ಪಡೆಯಲು ನಮ್ಮ ಶಿಡ್ಲಘಟ್ಟ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ನಿರಂತರವಾಗಿ ಅಪ್ಡೇಟ್ಗಳನ್ನು ಪಡೆಯಲು ಬೆಲ್ ಐಕಾನ್ ಅನ್ನು ಒತ್ತುವುದು ಮರೆಯದಿರಿ.